ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಮೂರು ವಿಷಯಗಳ ಬಗ್ಗೆ ಗೊಂದಲ ಇರುವಂತದ್ದು ತಿಳಿದು ಬಂದಿದೆ. ಮೊದಲನೇದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿ ಮಾಡಲಿಕ್ಕೆ ವಾಹನ ಉಪಯೋಗಿಸೋದ್ರ ಬಗ್ಗೆ, ಸಾಧ್ಯವಾದಷ್ಟು ತಮ್ಮ ಮನೆ ಸುತ್ತಮುತ್ತ ಇರುವಂತಹ ಅಂಗಡಿಗಳಿಂದನೇ ಖರೀದಿ ಮಾಡಿ ಅನಿವಾರ್ಯ ಸಂದರ್ಭಗಳಲ್ಲಿ ವಾಹನವನ್ನು ಉಪಯೋಗಿಸಬಹುದಾಗಿದೆ. ಎರಡನೇದು ಫುಡ್ ಪಾರ್ಸಲ್ಸ್ ತರಲಿಕ್ಕೆ ಯಾವುದೇ ಕಾರಣಕ್ಕೂ ವಾಹನವನ್ನು ಉಪಯೋಗಿಸಂಗಿಲ್ಲ ಅಂತಂದು ಗೈಡ್ಲೈನ್ಸ್ ಹೇಳುತ್ತೆ, ಅದನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಮೂರನೇದು ಮಂಗಳೂರು ನಗರ ಸೇರಿದಂತೆ ಹೊರವಲಯದಲ್ಲಿರುವಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಜಿಲ್ಲಾಡಳಿತ ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ತಮ್ಮ ಎಂಪ್ಲಾಯೀಸನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಖುದ್ದು ವಾಹನ ಅರೇಂಜ್ಮೆಂಟ್ ಮಾಡಿಕೊಳ್ಳಿಕ್ಕೆ ಸೂಚನೆ ನೀಡಿದರು, ಒಂದು ಸಲಹಾತ್ಮಕ ಸೂಚನೆ ನೀಡಿದರು. ಅದನ್ನು ಸಾಕಷ್ಟು ಜನ ತುಂಬ ಸಕಾರಾತ್ಮಕವಾಗಿ ತಗೊಂಡು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲಿ ಸಾಧ್ಯ ಆಗಲ್ಲ ಅಂಥ ಸಂದರ್ಭದಲ್ಲಿ ತಮ್ಮ ಕಂಪ್ನಿ ಅಥವಾ ತಮ್ಮ ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರೀದು ಐಡಿ ತೋರಿಸ್ಬಿಟ್ಟು ಖಾಸಗಿ ವಾಹನದಲ್ಲಿ ಕೂಡ ಎಂಪ್ಲಾಯೀಸು ಓಡಾಡಬಹುದಾಗಿದೆ. ಧನ್ಯವಾದ.